ಹಿಂದಿನ ಬ್ಲಾಗ್ಸ್ ಎಲ್ಲ ನೋಡಿರೋರು ಗೊತ್ತಿರುತ್ತೆ, ಗಾಡಿ ಸರಿ ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ದೆ, ಪೋಸ್ಟ್ಪೋನ್ ಆಗ್ತಾ ಹೋಗ್ತಾ ಇತ್ತು. ಸೊ ಇವತ್ತು ಫೈನಲಿ ಆ ದಿನ ಬಂದಿದೆ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಥರ ಗಾಡಿನ ಇಲ್ಲೇ ಒಳಗಡೆ ನಿಲ್ಲಿಸ್ಬಿಟ್ಟಿದ್ದೆ. ಸೊ ಫುಲ್ ಧೂಳು ಹಿಡಿದಿದೆ. ಸೊ ಅದನ್ನ ಒಂದ್ಸರಿ ಅಂದರೆ ಚೆನ್ನಾಗಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಲ್ಲ, ಲೈಟಾಗಿ ಒಂದು ಸ್ವಲ್ಪ ನೀರು ಹೊಡೆದ್ಬಿಟ್ಟು ಟೆಂಪ್ರವರಿ ಎಲ್ಲ ಸರಿ ಮಾಡ್ಸ್ಕೊಂಬಂದ್ಬಿಟ್ಟು ಅದಾದ್ಮೇಲೆ ಕ್ಲೀನಾಗಿ ವಾಶ್ ಮಾಡ್ಸೋಣ ಗಾಡಿನ. ಅದಕ್ಕಿಂತ ಇಂಪಾರ್ಟೆಂಟು ಏರ್ ಪ್ರೆಷರ್ ಚೆಕ್ ಮಾಡೋದು. ಸೊ ನಿಮ್ಗೆ ಗೊತ್ತಿರೋ ಥರ ಏರ್ ಲೀಕ್ ಆಗ್ತಿತ್ತು, ಈಗ ಏರ್ ಪ್ರೆಷರ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ರೆ ಝೀರೋ ತೋರಿಸ್ತಾ ಇದೆ, ಒಂದು ಚೂರು ಗಾಳಿ ಇಲ್ಲ ಒಳಗಡೆ. ಸೊ ಐ ಥಿಂಕ್ 30-32 ಪಿ ಎಸ್ ಐ ಇರುತ್ತೆ. ಸೊ ಝೀರೋಗೆ ಬಂದು ನಿಂತಿದೆ. ಗೇರ್ ಹೊಡೆಯೋಣ. ನೋಡೋಕ್ಕೆ ಇಷ್ಟ ಇಷ್ಟಿದೆ ಈ ಡಿವೈಸು, ಅದೇ ಒಳ್ಳೆ ಜನ್ರೇಟರ್ ಆನ್ ಆದಾಗ ಸೌಂಡ್ ಬರ್ತಲ್ಲ ಅಷ್ಟು ಸೌಂಡ್ ಮಾಡುತ್ತೆ. ಸೊ ಗಾಡಿ ನೋಡ್ಕೊಂಬಿಡಿ, ಫುಲ್ ಗಲೀಜ್ ಗಲೀಜಾಗೆ ಇದೆ. ಅವತ್ತು ರೈಡ್ ಮುಗಿಸ್ಕೊಂಬಂದ್ಮೇಲಿಂದ ತೊಳೆದೇ ಇಲ್ಲ, ಆ ಸೊಳ್ಳೆಗಳು ಸತ್ತಿತ್ತಲ್ಲ ಮಧ್ಯರಾತ್ರಿ ರೈಡಲ್ಲಿ, ಎಲ್ಲ ಹಂಗಂಗೆ ಇದೆ. ಅನಿವೆ ಬನ್ನಿ ಹೊಡೋಣ. ತುಂಬ ದಿನ ಆದಮೇಲೆ ಡಾಮಿನರ್ನ ಓಡಿಸ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ಹೇಳಿದ್ನಲ್ಲ ತುಂಬ ಕಡಿಮೆ ಜನ ಅಲಾಯ್ಮೆಂಟ್ ತೆಗಿಯೋರು. ಸೊ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹುಡುಕೋ ಅಷ್ಟೊತ್ತಿಗೆ ಸುಮಾರು ಲೇಟ್ ಆಗ್ಬಿಡ್ತು. ಕ್ಲೀನಾಗಿ ಒಳಗಿಟ್ಕೊಳ್ಳೋಣ. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರ್ಬೋದು ನಾನು ರೈಡ್ಗೆ ಹೋಗ್ಬೇಕಾದ್ರೆ ಇದೇ ಥರ ಟ್ರಾವೆಲ್ ಮಾಡಿದ್ದೆ, ಅಂದರೆ ಇದೇ ರೂಟಲ್ಲಿ. ಅದು ಎಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ. ನಾನು 300 ರುಪೀಸ್ ನನ್ನ ಜೋಬಲ್ಲಿ ಇಟ್ಕೊಂಡಿದ್ದೆ ರೈಡಿಂಗ್ ಜಾಕೆಟಲ್ಲಿ, ತುಂಬ ಕೇರ್ಫುಲ್ಲಾಗೆ ತೆಗೆದೆ, ಇಲ್ಲಿ ಕರೆಕ್ಟಾಗಿ ತಗೊಂಡಿದ್ದೀನಿ. ಆ್ಯಂಡ್ 100 ರೂಪಾಯಿ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡೆ ಅವ್ರ ಹತ್ರ ಚಿಲ್ಲರೆ, ಅದಾದಮೇಲೆ 200 ರೂಪಾಯಿ ಜೊತೆಲೇ ಇತ್ತು, ಅದನ್ನು ನೋಡಿಕೊಂಡೆ ಇಟ್ಕೊಂಡಿದ್ದೀನಿ. ಅಲ್ಲಿ ವಾಪಸ್ ಎಕ್ಸಿಟ್ ಆಗಬೇಕಾದ್ರೆ ತೋರಿಸ್ಬೇಕಲ್ಲ ಇವ್ರಿಗೆ ನಮ್ಮ ಚೀಟಿನ. ಸೊ ಆ ಚೀಟಿ ತೋರಿಸ್ಬೇಕಾದ್ರೆ ಉದುರಿಸ್ಕೊಂಬಿಟ್ಟಿದ್ದೀನಿ ದುಡ್ಡನ್ನ. ಅದು ನನ್ನ ದುರಾದೃಷ್ಟ ನೋಡಿ, ಆ 50 ರೂಪಾಯಿ ಪ್ಲಸ್ 10 ರೂಪಾಯಿ ಏನು ಕೊಟ್ಟರು ಮಿಕ್ಕಿದ್ದು ಚೇಂಜು ಅಂದರೆ 60 ರೂಪಾಯಿ ಜೋಬಲ್ಲೇ ಇದೆ. ಆ 200 ರೂಪಾಯಿ ನೋಟ್ ಏನಿತ್ತು ಅದು ಉದುರೋಗ್ಬಿಟ್ಟೈತೆ ಅಲ್ಲಿ. ಓ ಯಾಕೆ ಇದು ಅಂತ ಅಂದ್ಕೊಂಡೆ, 60 ರೂಪಾಯಿ ಅದು ಉದುರಿದ್ರು ಸರಿ ಬಿಡು ಹಣೆ ಬರಹ ಹೋಯ್ತು ಅಂತ ಅಂದ್ಕೊಂಡು ಸುಮ್ಮನಾಗ್ಬೋದಾಗಿತ್ತು. ಅದು ಉಳ್ಕೊಂಡು 200 ರೂಪಾಯಿ ಹೋಗಿದ್ರೆ ಇಟ್ ಹರ್ಟ್ಸ್ ಮ್ಯಾನ್. ವಿಡಿಯೋ ಏನು ಅಪ್ಲೋಡ್ ಮಾಡಿದೆ ಬಜಾಜ್ ಬಗ್ಗೆ, ಅವ್ರು ಯಾವ ಥರ ನನ್ನ ಗಾಡಿ ಹ್ಯಾಂಡಲ್ ಮಾಡಿದ್ರು ಆ್ಯಂಡ್ ಅದಾದಮೇಲೆ ಅಲಾಯ್ ಬೆಂಡ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೆ. ಸೊ ನಿಮ್ಮ ರೆಫರೆನ್ಸ್ಗೆ ವಾರಂಟಿ ಕ್ಲೇಮ್ ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ ಅಂತೆಲ್ಲ ತೋರಿಸ್ಬೇಕು, ಹೇಳಬೇಕು ನಿಮಗೆ ಐಡಿಯಾ ಕೊಡಬೇಕಾದ್ರೆ ಇದನ್ನ ತೋರಿಸ್ಬೇಕಾಯಿತು ತೋರಿಸಿದ್ದೆ. ಸೊ ಅದರಲ್ಲಿ ಎಷ್ಟು ಡೀಟೇಲ್ಸ್ ಕೊಡಬೇಕು ಎಷ್ಟಾಗುತ್ತೆ ತುಂಬ ಲೆಂದಿ ಮಾಡಿದ್ದಾರೆ ವಿಡಿಯೋ, ಅಷ್ಟು ಡೀಟೇಲ್ಸ್ ಕೊಟ್ಟಿದ್ದೆ. ಆ ವ್ಲಾಗಿನ ಕಮೆಂಟ್ ಸೆಕ್ಷನಲ್ಲಿ ಹಂಗೆ ಒಂದ್ಸರಿ ಹೋಗ್ಬಿಟ್ಟು ನೋಡಿ ನನಗೆ ಬೇಜಾರಾಗ್ಬಿಡ್ತು, ಬರೀ ನೆಗೆಟಿವ್ ಕಮೆಂಟ್ಸು ಬರೀ ನೆಗೆಟಿವ್ ಕಮೆಂಟ್ಸು ಬಜಾಜ್ ಬಗ್ಗೆ, ತುಂಬ ನೆಗೆಟಿವ್ ಕಮೆಂಟ್ಸ್ಗಳಿದ್ವು. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಯಾವ್ಯಾವ ಪ್ರೊಸೀಜರ್ ಫಾಲೋ ಮಾಡಿದೆ ವಾರಂಟಿ ಕ್ಲೇಮ್ ಪ್ರೊಸೀಜರ್ ತನಕ ತೊಗೊಂಡೋಗೋದಕ್ಕೆ, ಯಾರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಸೊ ನೀವು ಅಕಸ್ಮಾತ್ ಇದೇ ಥರ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಯಾವ ಥರ ನೀವು ಅದನ್ನು ಎಸ್ಕಲೇಟ್ ಮಾಡ್ಬೋದು ಪ್ರಾಬ್ಲಮ್ಸ್ನ ಅಂತೆಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ದೇವ್ರಾಣೆ ಆ ವಿಡಿಯೋ ಮಾಡಿದಿದ್ರೆ ನನಗೆ ವ್ಯೂಸ್ ಬರುತ್ತೆ, ಓಕೆನಾ? ವ್ಯೂಸ್ ಲೆಕ್ಕ ಅಲ್ಲ, ಸಬ್ಸ್ಕ್ರೈಬರ್ಸ್ ಲೆಕ್ಕ ಅಲ್ಲ, ಸಬ್ಸ್ಕ್ರೈಬರ್ಸು ಬರ್ತಾರೆ. ಆದರೆ ನನಗೆ ಅದನ್ನು ಮಾಡಿದ್ರೆ ಅದು ಅಗೇನ್ ನನ್ನ ನೆಗೆಟಿವಿಟಿ, ಅವ್ರು ಏನು ಮಾಡಿದ್ರು ಏನು ತಪ್ಪು ಮಾಡಿದ್ರು ಫಸ್ಟ್ ಪ್ರೊಸೀಜರಲ್ಲಿ ಏನು ನನಗೆ ತೊಂದರೆ ಕೊಟ್ಟರು ಆ್ಯಂಡ್ ಸೆಕೆಂಡ್ ಪ್ರೊಸೀಜರಲ್ಲಿ ಎಷ್ಟು ನೈಸಾಗಿ ಮಾತಾಡ್ಬಿಟ್ಟು ಓ ಸರಿ ಸರ್ ಬನ್ನಿ ಸರ್ ಪ್ರೊಸೀಜರ್ ಫಾಲೋ ಮಾಡೋಣ ವಾರಂಟಿ ಕ್ಲೇಮ್ಗೆ ಅಂತ ಎಲ್ಲ ಅಂದರು. ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಮತ್ತೆ ನೆಗೆಟಿವಿಟಿನೇ ನಾನು ಹೇಳ್ದಂಗೆ ಆಗುತ್ತೆ ಅವ್ರ ಬಗ್ಗೆ. ಸೊ ಹಾಗಾಗಿ ಸರಿ ಬೇಡ ಬಿಡು, ಬಜಾಜ್ ಬಗ್ಗೆ ಬೈಯೋರಂತೂ ಬಿದ್ದಾರೆ, ಬೈದೇ ಬೈತಾರೆ. ನಾನು ಹಳೆ ವಿಡಿಯೋದಲ್ಲೇ ನೋಡ್ಬಿಟ್ಟು ಗೊತ್ತಾಗ್ಬಿಡ್ತು ನನಗೆ ಎಷ್ಟು ಅನ್ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದ್ದಾರೆ ಬಜಾಜಲ್ಲಿ ಅಂತ ಅಂದ್ಬಿಟ್ಟು. ಅದಕ್ಕಾಗಿ ನಾನು ಮತ್ತೆ ವಿಡಿಯೋ ಮಾಡೋದೇ ಬೇಡ ಬಜಾಜ್ ಬಗ್ಗೆ, ಇಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ಏನು ಮಾಡಿದೆ ನಾನು ಅಂತ ಬಿಟ್ಟಾಕು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಹಾಕ್ಬಿಟ್ಟೆ. ನನ್ನ ದುಡ್ಡಲ್ಲಿ ನಾನೇ ಸರಿ ಮಾಡಿಸ್ಕೊಳ್ಳೋಣ ಗಾಡಿನ, ಬಜಾಜ್ಗೆ ಒಂದು ದೊಡ್ಡ ನಮಸ್ಕಾರ ಹೇಳೋಣ ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗ್ಬೋದೆ ನಾನು. ಅದಕ್ಕೇ ಆ ಸೆಕೆಂಡ್ ವಿಡಿಯೋ ಬಂದಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಮೆಸೇಜ್ ಹಾಕಿದ್ರಿ ನನಗೆ, ಇನ್ಫ್ಯಾಕ್ಟ್ ತುಂಬ ಜನ ನನಗೆ ವಿತ್ ಫೋಟೋಸ್ ಕಳಿಸಿದ್ದೀರಾ. ನಾನು ಬರೀ ನಾನು ಒಬ್ಬಂದೆ, ನಾನು ಅವತ್ತು ಕೂಡ ಸ್ಟೇಟ್ಮೆಂಟ್ ಕೊಟ್ಟೆ ಏನಂತ, ಬಜಾಜ್ ಎಲ್ಲ ಗಾಡಿನೂ ಹಿಂಗೆ ಅಂತ ಹೇಳ್ತಾ ಇಲ್ಲ, ನನ್ನ ಗಾಡಿ ಹಿಂಗಾಗಿದೆ. ಸೊ ಅದಕ್ಕೆ ನಿಮ್ಮ ಉತ್ತರ ಏನು ಅಂತ ನಾನು ಅವ್ರ ಹತ್ರ ಕೇಳಿದ್ದು. ಎಷ್ಟು ಜನ ಮೆಸೇಜ್ ಮಾಡಿದ್ರು ಗೊತ್ತಾ, ವಿತ್ ಫೋಟೋಸ್ ಅವ್ರ ಗಾಡಿಗಳು ಹಂಗಾಗಿರೋದು, ಬರೀ ಡಾಮಿನರ್ 400 ಅಂತ ಅಲ್ಲ, ಡಾಮಿನರ್ 250 ಹಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಫೋಟೋಸ್ ಕಳಿಸಿದ್ರು. ಆಗ ಅಂದ್ಕೊಂಡೆ ಓಕೆ ಬಜಾಜ್ ಇಷ್ಟ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಬಜಾಜ್ನಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ, ಓಕೆನಾ? ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನನಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದರು, ಒಂದು ಸ್ವಲ್ಪ ಒಳ್ಳೆ ಲೆವೆಲಲ್ಲಿ ಇರೋರೇ ಇದ್ದಾರೆ, ಓಕೆನಾ? ಆ ಪೊಸಿಷನಲ್ಲಿ ಇದ್ಕೊಂಡು ಅವರು ನನಗೆ ಏನೇನಾಯಿತು ಅಂತೆಲ್ಲ ಕೇಳಿದ್ರು, ನನಗೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಸರಿ ಸರ್ ಆಯಿತು, ಬಟ್ ಇದು ನಮ್ಮ ಅಂಡ್ರು ಬರೋಲ್ಲ, ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಬಟ್ ಯೋಚನೆ ಮಾಡಬೇಡ್ರಿ, ನಿಮ್ಗೆ ವಾರಂಟಿ ಕ್ಲೇಮ್ ಆಗುತ್ತೆ, ಇದು ಗಾಡಿ ಹೊಸ ಗಾಡಿ ಇಷ್ಟೇ ಇಷ್ಟು 1700 ಕಿಲೋಮೀಟರ್ಸಲ್ಲೇನೋ ಆ ಥರ ಆಗಿದ್ದು,
ಸೊ ಇಷ್ಟೇ ಇಷ್ಟು ಬೇಗ ಹಿಂಗಾಗಿದೆ ಅಂತ ಹೇಳಿದ್ರೆ 100% ಅವ್ರು ಕ್ಲೇಮ್ ಮಾಡಿಕೊಡ್ತಾರೆ ಸರ್, ಯೋಚನೆ ಮಾಡಬೇಡಿ ಅಂತ ಅಂದಿದ್ರು. ಆಮೇಲೆ ನೋಡಿದ್ರೆ ಯಾವಾಗ ಇಲ್ಲ ಕ್ಲೇಮ್ ಮಾಡೋಕ್ಕಾಗಲ್ಲ, ಇಷ್ಟೇ ಇಷ್ಟಕ್ಕೆಲ್ಲ ನಾವು ಕ್ಲೇಮ್ ಮಾಡಲ್ಲ, ರಿಪ್ಲೇಸ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಬಜಾಜ್ ಅವ್ರು ಅಂದರು. ಅವಾಗ ಅವರೇ ಹೇಳಿದ್ರು, ಸರ್ ಇಲ್ಲ ಸರ್ ಅವ್ರ ಪ್ರಕಾರ ಇನ್ನೂ ಜಾಸ್ತಿ ಆಗಬೇಕಾಯಿತು, ಗಾಡಿ ಓಡಿಸ್ದಂಗೆ ಆಗಬೇಕಾಯಿತು, ಅವಾಗ ಕ್ಲೇಮ್ ಮಾಡ್ಬೋದು ವಾರಂಟಿ ರಿಪ್ಲೇಸ್ಮೆಂಟ್ ಕೊಡ್ತಿದ್ದೆ ನಾನು ಅಂತ ಹೇಳ್ತಾರೆ. ಆ ಥರ ಏನಾದರೂ ಜಾಸ್ತಿ ಡ್ಯಾಮೇಜಸ್ ಆಗಿದ್ದರೆ ನಿಮ್ಮ ಲೈಫ್ ಕೂಡ ಏನು ಡೇಂಜರಲ್ಲಿರೋದು, ಏನೇನಾಗಿರೋದು. ಸೊ ಸಣ್ಣದ್ರಲ್ಲೇ ಆಗಿದೆ, ನೀವು ಆರಾಮಾಗಿದ್ದೀರಾ, ಸಾಕು ಬಿಡಿ ಸರ್ ಬಿಟ್ಟಾಕಿ, ನಮ್ಮ ಬಜಾಜೇ ಇಷ್ಟು ಅಂತ ಅವ್ರ ಎಂಪ್ಲಾಯೀಸೇ ಹೇಳ್ತಾರೆ. ಫ್ರಂಟ್ ಟೈರು ಬಿಚ್ಕೊಂಡಾಗಿದೆ, ಬ್ಯಾಕ್ ಟೈರ್ ಬಿಚ್ಕೊಂಡಾಗಿದೆ. ಸೊ ಇವಾಗ ನೆಕ್ಸ್ಟ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಬೆಂಡಾಗಿರೋ ಜಾಗದಲ್ಲಿ ಕ್ರ್ಯಾಕ್ ಬಂದಿರುತ್ತಂತೆ ಲೈಟಾಗಿ. ಸೊ ಹೇಳೋಕ್ಕಾಗಲ್ಲ ಬಿಚ್ಚೋವರೆಗೂ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಆಗಿರೋದು ಬ್ಯಾಕು ಫ್ರಂಟ್ಗಿಂತ. ಸೊ ಇದರಲ್ಲಂತೂ ಏನು ಕ್ರ್ಯಾಕ್ ಗೀಕಿಲ್ಲ, ಪೀಸ್. ಸೆಕೆಂಡ್ ಟೈರ್ ಔಟು, ಮೂಮೆಂಟ್ ಆಫ್ ಟ್ರೂತು. ಕ್ರ್ಯಾಕ್ ಏನಿಲ್ಲ ಏನಿಲ್ವಾ ಸದ್ಯ. ಅಕಸ್ಮಾತ್ ಕ್ರ್ಯಾಕ್ ಆಗಿದ್ರೆ ಏನು ಪ್ರೊಸೀಜರ್ ಫಾಲೋ ಮಾಡ್ತಿದ್ರಿ, ಏನು ಮಾಡ್ಬೋದಾಗಿತ್ತು, ಏನು ಮಾಡ್ತಿದ್ರಿ? ಪ್ರೇಸಿಂಗ್ ಮಾಡ್ತೀವಿ. ಓಕೆ, ಸೊ ಗಾಡಿ ಸರಿ ಆಯಿತು. ಇದೇನಪ್ಪ ಸಡನ್ನಾಗಿ ಅಲ್ಲಿ ಸರಿ ಮಾಡಿಸಿದ್ದೊಂದು ಗಾಡಿ ಓಡಿಸ್ತಾ ಇದ್ದೀನಿ ಅಂತ ಅನ್ಕೊಬೋದು. ಮಧ್ಯದಲ್ಲಿ ಏನು ವ್ಲಾಗ್ ಮಾಡಲಿಲ್ಲ ನಾನು. ಅಲ್ಲೇ ಹೋಗೋಣ, ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕಾ? ಸರಿ ನೀಡ್ರಿ. ಲಾಂಗ್ ಸ್ಟೋರಿನ ಶಾರ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಅಲ್ಲಿ ರೆಡಿ ಮಾಡಿಸೋ ಟೈಮ್ನಲ್ಲೇ ಇವರು ರಕ್ಷಿತ್ ಅವ್ರು ಬಂದರು, ಅವರು ಇಲ್ಲೇ ಹತ್ರದಲ್ಲೇ ಇರೋದು ಅಂತ. ಸೊ ಹಾಗಾಗಿ ಸರಿ ಬನ್ನಿ ಬ್ರೋ, ಅದಾದಮೇಲೆ ಅವ್ರದ್ದು ಟೈರ್ ಇನ್ಫ್ಲೇಟರ್ ಅವ್ರದ್ದು ನಾನು ಯೂಸ್ ಮಾಡ್ತಿದ್ದಿದ್ದು ಇಷ್ಟು ದಿನ. ಸೊ ಅದಕ್ಕೆ ನೀವು ವಾಪಸ್ ಕೊಟ್ಬಿಡ್ತೀನಿ ಅದನ್ನು, ಇಲ್ಲೇ ಹತ್ರದಲ್ಲಲ್ವಾ ಬನ್ನಿ ಅಂತ ಅಂದೆ. ಸೊ ಟೈಮ್ ಈಗ 3 ಗಂಟೆ ಆಯಿತು, ಬೆಳಗ್ಗೆ ಎಷ್ಟು 10:30 ಬಂದೆ ನಾನು. ಸೊ ಇಷ್ಟು ತಿಳಿತು ಟೈಮು. ಎಂಥ ತೃಪ್ತಿ ಆಯಿತು ಗೊತ್ತಾ, ಈಗ ಹೊಟ್ಟೆಗೆ ಊಟ ಬಿದ್ದ ಮೇಲೆ ಅರ್ಧ ಪ್ರಾಣ ಆಗೋಗಿತ್ತು ನನಗೆ. ಸರಿ ಬ್ರೋ ನೋಡೋಣ. ಸೈಟಾ ನಿಮ್ಮದು? ಸರಿ, ನಾನು ಹಂಗೆ ಹತ್ಕೊಂಬಿಡ್ತೀನಿ. ಸರಿ ಬಾಯ್, ಕೊಟ್ಟಿದ್ದೀನಿ, ಬಾಯ್, ಸಿಯೋ. ಪ್ರಾಬ್ಲಮ್ ಏನಾಯ್ತು ಗೊತ್ತಾ, ಡ್ಯಾಮೇಜ್ ಏನು ಜಾಸ್ತಿ ಆಗಿರಲಿಲ್ಲ, ಅದನ್ನು ಕರೆಕ್ಟಾಗಿ ಮಾಡಿದರೆ ಸರಿಯಾಗ್ಬಿಡೋದು. ಬೆಂಡ್ ಏನಾಗಿರುತ್ತೆ, ಅದನ್ನ ಪ್ರೆಷರ್ ಹಾಕ್ಬಿಟ್ಟು ಬೆಂಡನ್ನ ನಾರ್ಮಲ್ ಮಾಡ್ತಾರೆ ಹೀಟ್ ಮಾಡ್ಬಿಟ್ಟು. ಫ್ರಂಟ್ ವೀಲ್ನ ಅದೇ ಥರ ಮಾಡ್ಬಿಟ್ಟು ಬೆಂಡ್ ತೆಗೆದಿದ್ದಾರೆ, ಓಕೆ. ಅದಾದಮೇಲೆ ಬ್ಯಾಕ್ದು ಬೆಂಡ್ ತೆಗಿಬೇಕಾದ್ರೆ ತಪ್ಪು ಮಾಡಿಬಿಟ್ಟಿದ್ದಾರೆ, ಪ್ರೆಷರ್ ಹೆಂಗೆಂಗೆ ಹಾಕ್ಬಿಟ್ಟವ್ರೆ ಎಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಅದು ಒಂದು ಮಾಡೋಕೆ ಹೋಗಿ ಇನ್ನೊಂದಾಗಿದೆ, ಮತ್ತು ಅದನ್ನು ಸರಿ ಮಾಡಿದ್ರು ಕೂತ್ಕೊಂಡು. ಸೊ ಅದಕ್ಕೆ ಇಷ್ಟೊಂದು ಟೈಮ್ ಹಿಡ್ದಿದ್ದು. ಯಾರು ಗುರು ಇದು, ಹಿಂಗೆ ಓಡಿಸ್ತಾವ್ರೆ ಕಾರ್ನ? ಆಗಲೇ ಒಂದು ಸೀಟ್ ನೋಡಬೇಕಾಯ್ತು ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ, ಕ್ರೂಜ್ ಓಡಿಸಿದ್ರು ಮಾತ್ರ. ಪೊಲೀಸ್ನವರೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ವಾಪಸ್ ಮನೆಗೆ ಬಂದೆ, ಫುಲ್ ರೌಂಡ್ ನೋಡಿಕೊಂಡು. ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು, ನಾನು ಬಂದಿದ್ದು ಬನ್ನರ್ಘಟ್ಟ ರೋಡು, ಜೆ ಪಿ ನಗರ್ ಸೈಡ್ ಅಲ್ವಾ. ಸೊ ಹಾಗಾಗಿ ಅಲ್ಲೇ ವಿಕಾಸ್ ಅಣ್ಣವ್ರನ್ನ ಮೀಟ್ ಮಾಡಿ ಬರೋಣ ಅಂತ. ಆಮೇಲೆ ಅವರು ಬ್ಯುಸಿ ಇದ್ದರು, ಸೊ ಫೋನ್ ಎತ್ತಲಿಲ್ಲ. ಓಕೆ, ಅರ್ಥ ಆಯಿತು, ಬಟ್ ಅಂತ ಒಳ್ಳೇದಾಯ್ತು, ನಾನು ಬೇಗ ಮನೆಗೆ ಹೋಗ್ಬೋದು ಅಂತ ಬಂದುಬಿಟ್ಟೆ. ಏನು ಮಾಡ್ತಿದ್ರ? ಕಾಫಿನ? ಬೇಡ ಕಾಫಿ ಬೇಡ, ನಂಗೆ ಟೀ ಬೇಕು. ಕಾಫಿ ಕುಡಿದು ಜಿಗುಚೆ ಬಂದ್ಬಿಟ್ಟೈತೆ ಚೆನ್ನೈಯಲ್ಲಿ. ಎಲ್ಲ ಕೇಳ್ತಾ ಇದ್ರಮ್ಮ, ಯಾಕೆ ನಿಮ್ಮ ಮಮ್ಮಿ ಡ್ಯಾಡಿನ ಜಾಸ್ತಿ ತೋರಿಸಿಲ್ಲ ಫುಡ್ ಬ್ಲಾಗಲ್ಲಿ ಅಂತ. ಅದೇ ಮಾಡಿದ್ವಲ್ಲ ಅವತ್ತು ಅಡುಗೆ, ಅದ್ರಲ್ಲಿ ಜಾಸ್ತಿ ತೋರಿಸಿಲ್ಲ ಅಂತ ಕೇಳ್ತಾ ಇದ್ದೆ. ಡ್ಯಾಡಿ ಹೆಲ್ಪ್ ಮಾಡಕ್ಕೆ ಬರಲಿಲ್ಲ, ನಾನೇ ನಿಂತ್ಕೊಂಡು ಹೆಲ್ಪ್ ಮಾಡಿದೆ. ಸೊ ಅದಕ್ಕೋಸ್ಕರ ಡ್ಯಾಡಿ ತೋರ್ಸೋಕ್ಕಾಗಲಿಲ್ಲ. ಆ್ಯಂಡ್ ಮಮ್ಮಿನ ತೋರಿಸಿದ್ದೀನಿ ಬ್ಲಾಗಲ್ಲಿ, ಅಷ್ಟೊಂದು ತೋರಿಸಿಲ್ಲ ಬಟ್ ತೋರಿಸಿದ್ದೀನಿ. ಸೊ ಕೆಲವರೆಲ್ಲ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಹೇಳ್ದೆ, ನಮ್ಮ ಮಮ್ಮಿ ಮುಂದೆನೇ ಹೇಳೋಣ, ನೋಡೋಣ ಏನು ಅವ್ರೇನು ಆನ್ಸರ್ ಮಾಡ್ತಾರೆ ಅಂತ. ವಾಪಸ್ ರೂಮಿಗೆ ಬಂದೆ, ಒಂದು ಲೋಟ ಟೀ ಜೊತೆಗೆ. ಆ್ಯಸ್ ಯೂಶ್ವಲ್ ನಾನು ಹೇಳೋದೇ ಬೇಡ ಏನು ಮಾಡಬೇಕು ಅಂತ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಸೊ ವ್ಲಾಗ್ ಎಡಿಟ್ ಮಾಡಬೇಕು ಅಂದ್ಕೊಂಡು, ಸೊ ವ್ಲಾಗ್ನ ಅಪ್ಲೋಡ್ ಮಾಡಬೇಕು 7 ಗಂಟೆಗೆ. ಟೈಮ್ ಈಗ 5:30 ಆಗಿದೆ. ಸೊ ಒಂದು ಕಡೆ ಸುಸ್ತು ಬೇರೆ ಆಗ್ಬಿಟ್ಟಿದೆ, ಅಷ್ಟೊಂದು ದೂರಿಂದ ಬರೋದು. ಸೊ ಒಂದು ಕಡೆ ಲಾಂಗ್ ಹೊಡೆದ್ಬಿಡ್ಬೋದು ಆ ಗಾಡಿನಲ್ಲಿ, ಸಿಟಿ ಒಳಗೆಲ್ಲ ಓಡಿಸೋದಕ್ಕೆ ಬಲೆ ಹಿಂಸೆ, ಸ್ವಲ್ಪ ಜಾಸ್ತಿ ಸ್ಟ್ರೈನ್ ಆಗುತ್ತೆ. ಒಂದು ಕಡೆ ಆಸ್ಕೆ ಬಾಬಾ ಅಂತ ಕರೀತಾ ಇದೆ ಹಿಂದೆ, ಇನ್ನೊಂದು ಕಡೆ ಇಲ್ಲಿ ಕೆಲಸ ಬಾಬಾ ಅಂತ ಕರೀತಾ ಇದೆ. ಸೊ ಕೆಲಸಕ್ಕೆ ಫಸ್ಟ್ ಪ್ರಿಯಾರಿಟಿ.